ಪ್ರಧಾನಿ ಮೋದಿಗೆ ಸೂಕ್ತ ಉತ್ತರಾಧಿಕಾರಿ ಯಾರು ಅಮಿತ್ ಶಾ ಯೋಗಿ ಗಡ್ಕರಿ ಯಾರು ಬೆಸ್ಟ್ ಸಮೀಕ್ಷೆಯಲ್ಲಿ ಸಿಕ್ಕ ಉತ್ತರವೇನು ಯಾರಾಗ್ತಾರೆ ಮೋದಿಯ ಉತ್ತರಾಧಿಕಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಒಂಬತ್ತು ವರ್ಷ ಮುಗಿದೋಯ್ತು ಮುಂದಿನ ಚುನಾವಣೆ ವೇಳೆಗೆ ಹತ್ತು ವರ್ಷ ಆಗುತ್ತೆ ಒಂದು ರೀತಿ ಹೊಸ ರೀತಿಯ ಸಾಧನೆ ನರೇಂದ್ರ ಮೋದಿಯವರು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದು ಒಂದು ವೇಳೆ ನೆಕ್ಸ್ಟ್ ಬಿ ಜೆ ಪಿಯಲ್ಲಿ ನರೇಂದ್ರ ಮೋದಿಯ ಬಳಿಕ ಬೇರೆ ಯಾರಾದರೂ ಪ್ರಧಾನಿ ವ್ಯಕ್ತಿ ಆಗಬಹುದಾ ಯಾರು ಸೂಟೆಬಲ್ ವ್ಯಕ್ತಿ ಅಂದರೆ ನರೇಂದ್ರ ಮೋದಿಯವರ ಉತ್ತರಾಧಿಕಾರಿ ಯಾರಾಗಬೇಕು ಬಿ ಜೆ ಪಿಯಲ್ಲಿ ಈ ರೀತಿಯ ಒಂದು ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ ಇದೇ ನಿಟ್ಟಿನಲ್ಲಿ ಇಂಡಿಯಾ ಟುಡೇ ಗ್ರೂಪ್ ಅವರು ಮೂಡ್ ಆಫ್ ದಿ ನೇಷನ್ ಅನ್ನೋ ಒಂದು ಸರ್ವೆಯನ್ನು ಮಾಡಿದರು ಆ ಸರ್ವೆಯಲ್ಲಿ ಮೂಡ್ ಆಫ್ ದಿ ನೇಷನ್ ಸರ್ವೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಇಡೀ ದೇಶಾದ್ಯಂತ ಅವರೇನು ಸರ್ವೆ ಮಾಡಿದ್ದಾರೆ ಆ ಸರ್ವೆಯಲ್ಲಿ ನೆಕ್ಸ್ಟು ನರೇಂದ್ರ ಮೋದಿಯವರ ಬಳಿಕ ಯಾರು ಬಿ ಜೆ ಪಿಯಲ್ಲಿ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಯಾರಾದರೆ ಸೂಕ್ತ ಅನ್ನೋದನ್ನ ಪ್ರಶ್ನೆನ ಕೇಳಲಾಗಿತ್ತು ಇದರಲ್ಲಿ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡೈಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಅಮಿತ್ ಶಾ ಆಮೇಲೆ ಯೋಗಿ ಆದಿತ್ಯನಾಥ್ ಯು ಪಿ ಎಸ್ ಸಿ ಎಮ್ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಇವ್ರ ಹೆಸರೆಲ್ಲ ಕೂಡ ನೀಡಲಾಗಿತ್ತು ಯಾರು ಬೆಸ್ಟು ನರೇಂದ್ರ ಮೋದಿಯವರ ಉತ್ತರಾಧಿಕಾರಿ ಯಾರಾಗಬೇಕು ಅಂತ ಇದರಲ್ಲಿ ಮೋದಿಯವರ ಬಳಿಕ ಅತ್ಯಂತ ಜಾಸ್ತಿ ಫೇಮಸ್ ಆಗಿರ್ತಕ್ಕಂಥ ಖ್ಯಾತಿಯನ್ನು ಪಡಿರ್ತಕ್ಕಂಥ ನಾಯಕರು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅಮಿತ್ ಶಾಗೆ ಶೇಕಡ ಇಪ್ಪತ್ತೊಂಬತ್ತರಷ್ಟು ಜನ ಅಮಿತ್ ಶಾ ಪರ ಒಲವನ್ನು ವ್ಯಕ್ತಪಡಿಸಿದ್ದಾರೆ ನರೇಂದ್ರ ಮೋದಿ ಬಳಿಕ ಅವರ ಸ್ಥಾನವನ್ನು ತುಂಬಬಲ್ಲಂತಹ ನಾಯಕ ಯಾರಪ್ಪ ಅಂದರೆ ಅದು ಚಾಣಾಕ್ಯ ಗೃಹ ಸಚಿವ ಅಮಿತ್ ಶಾ ಅಂತ ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಶೇಕಡ ಇಪ್ಪತ್ತೊಂಬತ್ತರಷ್ಟು ಜನ ಅಮಿತ್ ಶಾ ಅವರು ನೆಕ್ಸ್ಟ್ ಪ್ರಧಾನಿಯಾದರೆ ಚೆನ್ನಾಗಿರುತ್ತೆ ಅಂತ ಜನ ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಓಕೆ ನೆಕ್ಸ್ಟ್ ಯಾರಪ್ಪ ಅಂದ್ರೆ ಅದು ಯೋಗಿ ಆದಿತ್ಯನಾಥ್ ಎಸ್ ಯು ಪಿಯ ಸಿ ಎಂ ಆಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಪರವಾಗಿ ಕೂಡ ಜನ ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಎರಡನೇ ಬಾರಿ ಯು ಪಿ ಸಿಎಂ ಆಗಿದ್ದಾರೆ ಯೋಗಿ ಅವರು ಸೊ ಈಗ ಯೋಗಿ ಆದಿತ್ಯನಾಥ್ ಪರವಾಗಿ ಸುಮಾರು ಶೇಕಡ ಇಪ್ಪತ್ತಾರರಷ್ಟು ಮಂದಿ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಿ ಆಗೋದಕ್ಕೆ ಬೆಸ್ಟು ಅವರಿಗೆ ಅರ್ಹತೆ ಇದೆ ಅವರು ನೆಕ್ಸ್ಟ್ ಪ್ರಧಾನಿ ಆಗಬೇಕು ಅಂತ ಶೇಕಡಾ ಇಪ್ಪತ್ತಾರಷ್ಟು ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಇನ್ನು ಸಾರಿಗೆ ಸಚಿವ ಸಾರಿಗೆ ಅಂದರೆ ಸಾಕು ಗಡ್ಕರಿ ಅವರ ಹೆಸರನ್ನು ಬರುತ್ತೆ ಇಡೀ ದೇಶಾದ್ಯಂತ ಸಾರಿಗೆಯಲ್ಲಿ ಹೊಸ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ನಿತಿನ್ ಗಡ್ಕರಿ ಅನ್ನೋದು ಅವರ ಹೆಗ್ಗಳಿಕೆ ಹೀಗಾಗಿ ನೆಕ್ಸ್ಟು ಪ್ರಧಾನಿ ಆಗಬೇಕು ಅಂದರೆ ನಿತಿನ್ ಗಡ್ಕರಿ ಪರವಾಗಿ ಶೇಕಡ ಹದಿನೈದರಷ್ಟು ಮಂದಿ ನಿತಿನ್ ಗಡ್ಕರಿ ಪ್ರಧಾನಿ ಆದರೆ ಬೆಸ್ಟು ನಿತಿನ್ ಗಡ್ಕರಿ ಪ್ರಧಾನಿ ಆಗಬೇಕು ಅಂತ ಶೇಕಡ ಹದಿನೈದರಷ್ಟು ಮಂದಿ ಗಡ್ಕರಿ ಪರವಾಗಿ ಮತವನ್ನು ಹಾಕಿದ್ದಾರೆ ಇನ್ನು ಯಾರೇ ಅಧಿಕಾರಕ್ಕೆ ಬರಲಿ ಬಿ ಜೆ ಪಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಯಾರು ಪ್ರಧಾನಿ ಆಗೋದಕ್ಕೆ ಸೂಕ್ತ ಅಂದಾಗ ಶೇಕಡ ಐವತ್ತರಷ್ಟು ಐವತ್ತ ಎರಡರಷ್ಟು ಮಂದಿ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಎನ್ ಡಿ ಎ ಅಧಿಕಾರಕ್ಕೆ ಬಂದರೆ ನರೇಂದ್ರ ಮೋದಿಯವರೇ ಪ್ರಧಾನಿ ಆಗಬೇಕು ಅಂತ ಶೇಕಡ ಐವತ್ತ ಎರಡರಷ್ಟು ಮಂದಿ ತಮ್ಮ ಮತವನ್ನು ನರೇಂದ್ರ ಅವರಿಗೆ ಚಲಾಯಿಸಿದ್ದಾರೆ ಇನ್ನು ಕಳೆದ ಒಂಬತ್ತು ವರ್ಷಗಳಿಗೂ ಅಧಿಕ ಕಾಲ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಆಳ್ವಿಕೆ ನಮಗೆ ತೃಪ್ತಿ ತಂದಿದೆ ಅಂತ ಶೇಕಡ ಅರವತ್ತ್ಮೂರಷ್ಟು ಮಂದಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಮೋದಿಗೆ ಜೈ ಅಂತ ಶೇಕಡ ಅರವತ್ತ್ಮೂರು ಮಂದಿ ಹೇಳಿದ್ದಾರೆ ಅಲ್ಲಿಗೆ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಂದಿ ನರೇಂದ್ರ ಮೋದಿಯವರು ಬೇಕು ಅವರ ಆಳ್ವಿಕೆ ಇಷ್ಟ ಆಗಿದೆ ಅನ್ನೋದು ಅವರ ಲೆಕ್ಕಾಚಾರ ಇನ್ನು ಇಂದಿನ ಸಮೀಕ್ಷೆಗೆ ಹೋಲಿಕೆ ಮಾಡಿದ್ರೆ ಈ ಪ್ರಮಾಣ ಶೇಕಡ ತೊಂಬತ್ತರಷ್ಟು ಕುಸಿತ ಕಂಡಿದೆ ಅನ್ನೋದು ಗೊತ್ತಾಗ್ತದೆ ಯಾಕಂದರೆ ಕಳೆದ ಜನವರಿಯಲ್ಲಿ ಒಂದು ಸಮೀಕ್ಷೆ ಆಗಿತ್ತು ಆ ಸಮೀಕ್ಷೆಯಲ್ಲಿ ಶೇಕಡ ಎಪ್ಪತ್ತ ಎರಡರಷ್ಟು ಜನ ನೂರಲ್ಲಿ ಎಪ್ಪತ್ತೆರಡರಷ್ಟು ಜನ ನರೇಂದ್ರ ಮೋದಿ ಅವರ ಆಳ್ವಿಕೆ ಆಡಳಿತ ತೃಪ್ತಿ ತಂದಿದೆ ತುಂಬ ಚೆನ್ನಾಗಿ ಆಳ್ವಿಕೆ ನಡೆಸ್ತಾ ಇದ್ದಾರೆ ಅಂತ ಎಪ್ಪತ್ತೆರಡರಷ್ಟು ಜನ ಹೇಳಿದರು ಈಗ ಅದರ ಸಂಖ್ಯೆ ಅರವತ್ತ್ ಮೂರಕ್ಕೆ ಆಗಿದೆ ಶೇಕಡಾ ತೊಂಬತ್ತು ಒಂಬತ್ತರಷ್ಟು ಜನಪ್ರಿಯತೆಯನ್ನು ಕಳ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು ಅಂತ ಮೂಡ್ ಆಫ್ ದ ನೇಷನ್ನ ಸಮೀಕ್ಷೆಯಲ್ಲಿ ಹೇಳ್ತಾ ಇದೆ ಇನ್ನು ಶೇಕಡ ಹದಿಮೂರಷ್ಟು ಜನ ನರೇಂದ್ರ ಮೋದಿ ಅವರು ಸಾಮಾನ್ಯ ಆಳ್ವಿಕೆ ನಡೆಸಿದ್ದಾರೆ ಅಂತ ಹೇಳಿದರೆ ಶೇಕಡ ಇಪ್ಪತ್ತೆರಡರಷ್ಟು ಜನ ನರೇಂದ್ರ ಮೋದಿಯವರ ಆಳ್ವಿಕೆ ತುಂಬ ಕಳಪೆ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಪ್ರಧಾನಿ ಹುದ್ದೆಗೆ ರಾಹುಲ್ ಗಾಂಧಿ ಸೂಕ್ತ ಅಭ್ಯರ್ಥಿ ಅಂತ ಶೇಕಡ ಹದಿನಾರಷ್ಟು ಮಂದಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹದಿನಾರಷ್ಟು ಮಂದಿ ಮಾತ್ರ ರಾಹುಲ್ ಗಾಂಧಿ ಪರವಾಗಿ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಯಾಕೆ ಈ ಪ್ರಶ್ನೆ ಅಂದರೆ ನರೇಂದ್ರ ಮೋದಿಯವರ ಉತ್ತರಾಧಿಕಾರಿಯಾಗಿ ಯಾರನ್ನು ಚೂಸ್ ಮಾಡಬೇಕು ಅನ್ನೋ ಪ್ರಶ್ನೆ ಯಾಕೆ ಬಂತು ಅಂತ ಯಾಕಂದರೆ ಕಳೆದ ಒಂದು ವರ್ಷದ ಹಿಂದೆ ಕೆಲವೊಂದಿಷ್ಟು ಚರ್ಚೆಗೆ ಕಾರಣ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಬಳಿಕ ಚುನಾವಣೆ ಬಳಿಕ ಬಹುಶಃ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋ ಡೌಟು ಯೋಗಿ ಆದಿತ್ಯನಾಥ್ ಅಥವಾ ಅಮಿತ್ ಶಾ ಅವರು ಫ್ರಂಟ್ ಲೈನಿಗೆ ಬರಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇತ್ತು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ವಲಯದಲ್ಲಿ ಹೀಗಾಗಿನೇ ಓಕೆ ಒಂದು ವೇಳೆ ನರೇಂದ್ರ ಮೋದಿಯವರು ಪ್ರಧಾನಿ ಹುದ್ದೆಯನ್ನು ತ್ಯಜಿಸಿ ಬೇರೆ ಯಾರಾದರೂ ಆಗಬೇಕು ಅಂತ ಹೇಳಿದರೆ ಯಾರು ಬೆಸ್ಟು ಅಂದಾಗ ಅಮಿತ್ ಶಾ ಇಪ್ಪತ್ತ ಒಂಬತ್ತು ಪರ್ಸೆಂಟು ಯೋಗಿ ಆದಿತ್ಯನಾಥ್ ಇಪ್ಪತ್ತಾರು ಪರ್ಸೆಂಟು ನಿತಿನ್ ಗಡ್ಕರಿ ಹದಿನೈದು ಪರ್ಸೆಂಟ್ ಸಿಕ್ಕಿದೆ ನೋಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಇನ್ನು ಏಳರಿಂದ ಎಂಟು ತಿಂಗಳು ಮಾತ್ರ ಇದೆ ನೆಕ್ಸ್ಟ್ ನಾನೇ ಪ್ರಧಾನಿ ಆಗ್ತೀನಿ ಅಂತ ಇತ್ತೀಚಿನ ತಮ್ಮ ಇಂಡಿಪೆಂಡೆನ್ಸ್ ಡೇ ಭಾಷಣದಲ್ಲೂ ಕೂಡ ನರೇಂದ್ರ ಮೋದಿಯವರು ಹೇಳಿದ್ದಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಿ ಜೆ ಪಿ ಅಥವಾ ಎನ್ ಡಿ ಅಧಿಕಾರಕ್ಕೆ ಬಂದರೆ ಮೋದಿಯವರೇ ಪ್ರಧಾನಿ ಆಗ್ತಾರೆ ನೋ ಡೌಟ್ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಯೋಚನೆ ಮಾಡಬೇಕು ಯಾರು ಉತ್ತರಾಧಿಕಾರಿ ಅಂತ ಸದ್ಯಕ್ಕೆ ಅಮಿತ್ ಶಾ ಯೋಗಿ ಮತ್ತು ಗಡ್ಕರಿ ಹೆಸರು ಮುಂಚೂಣಿಯಲ್ಲಿದೆ ನಿಮ್ಮ ಪ್ರಕಾರ ಯಾರಾಗಬೇಕು ನರೇಂದ್ರ ಮೋದಿಯವರ ಉತ್ತರಾಧಿಕಾರಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ